ವಿಡಿಯೋ ನಾನು ಹೇಳಿದ್ದೆ ನಿಮಗೆ ಒಂದು ಏನು ಪೆಟ್ ಗ್ರೂಮಿಂಗ್ ಅಂತ. ಸೊ ಬನ್ನಿ ಇವಾಗ ಅದೇನು ಅಂತ ನೋಡೋಣ. ಸೊ ಇದು ನಾನು ಹೇಳಿದ್ದು ಆವಾಗಲೇ ಪೆಟ್ ಶಾಪ್ ಇದೆಯಲ್ಲ ಅವ್ರೆ ಗ್ರೂಮಿಂಗ್ ಸೆಂಟರು. ಸೊ ಇಲ್ಲಿ ನೋಡ್ಬೋದು ದೊಡ್ಡ ಏರಿಯಾ ಇದೆ. ನಾವೆಂಗೆ ಏನು ಹರ್ಬರ್ ಶಾಪು ಕಟಿಂಗ್ ಮಾಡ್ಸ್ಕೋತೀವಿ ಏನೋ ಫೇಶಿಯಲ್ ಮಾಡ್ಸ್ಕೋತೀವಿ ಹಂಗೆಲ್ಲ. ಸೊ ಹಂಗೆ ನಮ್ಮ ಪೆಟ್ಸ್ಗೂ ನಾವು ರೆಡಿ ಮಾಡಿಸ್ಬೇಕು ಅಂತ ಕೆಲವರು ತುಂಬ ಆಸೆ ಇರ್ತಾರೆ. ನನ್ನ ಪೆಟ್ಸ್ ನೋಡೋಕೆ ಚೆನ್ನಾಗಿರಬೇಕು, ನನ್ನ ಪೆಟ್ಸಿಗೆ ತುಂಬ ಹೇರ್ಸ್ ಇರಬಾರ್ದು, ಪಂಗಿ ಬಗ್ಗೆ ಹೇರ್ಸ್ ಇರಬೇಕು ಅಂತೆಲ್ಲ. ಸೊ ಇದೆಲ್ಲ ಇಲ್ಲಿ ಮಾಡ್ತಾರೆ ಆಯಿತಾ. ಸೊ ಬನ್ನಿ ನೋಡೋಣ ಒಳಗಡೆ ಏನೇನು ಮಾಡ್ಬೋದು, ಹೆಂಗೆ ಮಾಡ್ತಾರೆ, ಏನು ಯೂಸ್ ಮಾಡ್ತಾರೆ ಕೇಳೋಣ. ಸೊ ಇಲ್ಲಿ ನೋಡ್ತಿದ್ದೀರಾ ಆಲ್ರೆಡಿ ಒಂದು ಸೀಟ್ಸಿಗೆ ಗ್ರೂಮಿಂಗ್ ಮಾಡ್ತಿದ್ದಾರೆ. ಸೊ ನಮಸ್ಕಾರ ಸರ್, ನಿಮ್ಮ ಹೆಸರು ಜಯಂತ್ ಅಂತ. ಸೊ ಆ್ಯಕ್ಚುಲಿ ಇದೇನು ಅಂತ ಹೇಳಿ ಸರ್ ನಮ್ಗೆ ಸಲ. ಬೇಸಿಕ್ಕಾಗಿ ಡಾಗ್ ಗ್ರೂಮಿಂಗ್ ಅಂಡ್ ಸ್ಪಾ ಏನಂದರೆ ಒಂದು ಡಾಗ್ ಹೈಜೀನಾಗಿ ಮೇಂಟೈನ್ ಮಾಡೋದಕ್ಕೆ, ಮತ್ತು ಕೆಲವೊಬ್ಬರು ಬ್ಯೂಟಿಷಿಯನ್ ಥರನೂ ಯೂಸ್ ಮಾಡ್ತಾರೆ ಡಾಗ್ಸ್ನ ರೆಡಿ ಮಾಡೋದಕ್ಕೆ. ಸೊ ಅದರಿಂದ ಗ್ರೂಮಿಂಗ್ ಅಂಡ್ ಸ್ಪಾ ಬರುತ್ತೆ. ಗ್ರೂಮಿಂಗ್ ಅಂಡ್ ಸ್ಪಾ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಗ್ಸ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಶ್ಯಾಂಪೂಸು, ಕಂಡೀಷ್ನರಿಂಗು, ವಾಶು, ಅದಕ್ಕೇನೇನು ನೀಡೆಡ್ ಇದೆ ಅದು, ಕ್ಲೀನಪ್ಸು, ಹೈಜೀನು, ಇಯರ್ ಕ್ಲೀನಿಂಗ್, ನೇಲ್ ಕ್ಲಿಪ್ಪಿಂಗ್ ಎಲ್ಲ ಇನ್ಕ್ಲೂಡಿಂಗ್ ಬರುತ್ತೆ ಗ್ರೂಮಿಂಗಲ್ಲಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕಿನ್ ಕಂಡೀಷನ್ ಮತ್ತು ಕೋಟ್ ಕಂಡೀಷನ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೂಮಿಂಗ್ ಅವೈಲಬಲ್ ಇರುತ್ತೆ ನಮ್ಮ ಹತ್ರ. ಸೊ ಬೇಸಿಕ್ಕಾಗಿ ಏನಂದರೆ ಇದು ಬಂದು ಲಾಂಗ್ ಕೋಟ್ ಶೀಟ್ಸು. ಸೊ ಲಾಂಗ್ ಕೋಟ್ ಶೀಟ್ಸು ಬಂದರೆ ಡೈಲಿ ಒಂದು ಸತಿ ಗ್ರೂಮಿಂಗ್ ಮಾಡಬೇಕಾಗತ್ತೆ, ಮತ್ತು ವೀಕ್ಲಿ ಟ್ವೈಸ್ ಇಲ್ಲ ಥ್ರೈಸ್ ಬಾತಿಂಗ್ ಮಾಡಬೇಕಾಗತ್ತೆ, ಮತ್ತು ಅದಕ್ಕೆ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ನಮ್ಗೆ ನಾರ್ಮಲ್ ಗ್ರೂಮಿಂಗಿಂದ ಹಿಡ್ದು ಶೋ ಗ್ರೂಮಿಂಗ್ ತನಕನೂ ಮಾಡಿಕೊಡ್ತೀವಿ. ಸೊ ನಾರ್ಮಲ್ ಗ್ರೂಮಿಂಗ್ ಅಂದರೆ ಕಸ್ಟಮರ್ಸ್ದು, ಶೋ ಗ್ರೂಮಿಂಗ್ ಅಂದರೆ ಇನ್ ಕೇಸ್ ಆಫ್ ನಮ್ದು ಈ ಥರ ಯಾವುದನ್ನು ಗ್ರೂಮಿಂಗ್ ಡಾಗ್ಸ್ ಇದ್ದರೆ ಲಾಂಗ್ ಕೋಟು, ಅದನ್ನ ಶೋ ಕಾಂಪಿಟೇಷನ್ ಮಾಡೋ ಥರ ಇದ್ದರೆ ಆ ಗ್ರೂಮಿಂಗನ್ನು ಮಾಡಿಕೊಡ್ತೀವಿ. ಸರಿ, ಇವಾಗ ಕೆಲವರು ಹೊಸದಾಗಿ ಕೊಡ್ತಾರೆ ಡಾಗ್ಸ್ನ, ಕೆಲವು ಅಗ್ರೆಸಿವ್ ಆಗಿರೋ ಇನ್ನ ಟೇಮ್ ಆಗಿರಲ್ಲ ಅಗ್ರೆಸಿವ್ ಆಗಿರ್ತಾರೆ, ಅಂತ ಹೊತ್ತು ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ ಮ್ಯಾನೇಜ್ ಮಾಡಿ? ಏನಂದರೆ ಪಪ್ಪಿಯಿಂದನು ನಮ್ಮ ಹತ್ರ ಗ್ರೂಮ್ ಮಾಡಿಸಿರೋರು ಇದ್ದಾರೆ, ಮತ್ತು ಇವಾಗ ಅಂದರೆ ಹೊಸ ಗ್ರೂಮರ್ ಇವಾಗ ಹೊಸ ಬೇರೆ ಕಡೆ ಮಾಡಿಸ್ತಾ ಇರ್ತಾರೆ, ಅವರು ಈ ಕಡೆ ನಮ್ಮ ಕಡೆ ಕರ್ಕೊಂಡು ಬಂದಾಗ ನಾವು ಡಾಗ್ ಹ್ಯಾಂಡ್ಲಿಂಗ್ ಎಲ್ಲ ಮಾಡ್ತೀವಿ. ಎಂಥ ಅಗ್ರೆಸಿವ್ ಬ್ರೀಡ್ ಇದ್ರೂ ಹ್ಯಾಂಡ್ಲಿಂಗ್ ಮಾಡಿ ವಿತೌಟ್ ಅನಸ್ತೇಷಿಯನೇ ನಾವು ಗ್ರೂಮ್ ಮಾಡಿ ಕೊಡೋದು. ಕೆಲವೊಬ್ಬರು ಅನಸ್ತೇಷಿಕ್ ಕೊಟ್ಟು ನಾಯಿನ ಗ್ರೂಮ್ ಮಾಡ್ತಾರೆ, ನಮ್ಮದು ವಿತೌಟ್ ಅನಸ್ತೇಷಿಯ ನಾವು ಯಾವ ಥರ ಕಂಡೀಷನ್ ಇದ್ದರೂ ಗ್ರೂಮ್ ಮಾಡ್ತೀವಿ, ಎಷ್ಟು ದೊಡ್ಡ ಅಡಲ್ಟ್ ಡಾಗ್ಸ್ ಇದ್ರೂ ಗ್ರೂಮ್ ಮಾಡಿಕೊಡ್ತೀವಿ. ಸೊ ಅದಕ್ಕೆ ಬಳಸೋ ಪ್ರಾಡಕ್ಟ್ಸ್ ಎಲ್ಲ ಕಂಪ್ಲೀಟ್ ಹೈಜೀನ್ ಅಂದರೆ ನಿಮಗೆ ಇವಾಗ ಕೆಲವೊಬ್ಬರು ಕೆಲವೊಂದು ನಾಯಿಗಳಿಗೆ ಕಮ್ಮಿಯಲ್ಲಿ ಇದು ಮಾಡ್ತಾರೆ, ಸೊ ಅದಕ್ಕೆ ಯಾವ ಥರ ಪ್ರಾಡಕ್ಟ್ಸ್ ಬೇಕೋ ಆ ಥರ ಮಾಡಿಕೊಡ್ತೀವಿ. ಇಲ್ಲ ಪ್ರೊಫೆಷ್ನಲ್ ಗ್ರೂಮಿಂಗ್ ಮಾಡಿಕೊಡಿ ಅಂದರೆ ಪ್ರೊಫೆಷ್ನಲ್ ಗ್ರೂಮಿಂಗ್ ಮಾಡಿಕೊಡ್ತೀವಿ. ಅದಕ್ಕೆ ನಿಮಗೆ ಶ್ಯಾಂಪು, ಕಂಡೀಷ್ನರ್ಸು, ಡಿಮ್ಯಾಟಿಂಗ್ ಸ್ಪ್ರೇಸ್ ಬರುತ್ತೆ, ಮತ್ತು ಪರ್ಫ್ಯೂಮ್ಸ್ ಎಲ್ಲ ಬರುತ್ತೆ. ಸೊ ಅದೆಲ್ಲ ಮಾಡಿ ಕೊಡ್ತೀವಿ. ರೆಗ್ಯುಲರ್ ಗ್ರೂಮಿಂಗ್ ಪ್ಯಾಕೇಜಿಂದ ಹೈ ಗ್ರೂಮಿಂಗ್ ಪ್ಯಾಕೇಜ್, ಹೈ ಗ್ರೂಮಿಂಗ್ ಹೌದು ಹೌದು ಮಾಡಿಕೊಡ್ತೀವಿ. ಸೊ ಅಂದರೆ ಈಗ ಗ್ರೂಮಿಂಗ್ ಅನ್ನೋದೇನು ಲೈಕ್ ತುಂಬ ಕಷ್ಟದ ಪ್ರೋಸೆಸ್ ಅಥವಾ ತುಂಬ ಕಾಂಪ್ಲಿಕೇಟೆಡ್ ಪ್ರೋಸೆಸ್? ತುಂಬ ಕಷ್ಟದ ಪ್ರೋಸೆಸ್ಸು ಅನ್ನೋದಕ್ಕಿಂತ ಬಿಹೇವಿಯರ್ ಡಾಗ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಡಾಗ್ಸು ನಾರ್ಮಲಾಗಿ ಪೇಷನ್ಸ್ ಆಗಿರುತ್ತೆ ಮಾಡಬೇಕಾದ್ರೆ, ಕೆಲವೊಂದು ಡಾಗ್ಸು ಅಗ್ರೆಸಿವ್ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ಗ್ರೂಮ್ ಮಾಡಿಕೊಡ್ತೀವಿ. ಬಟ್ ಗ್ರೂಮಿಂಗ್ ಈಸ್ ಬೇಸಿಕಲಿ ನೀಡೆಡ್ ಫಾರ್ ಎವ್ರಿ ಪೆಟ್. ಎವ್ರಿ ಪೆಟ್ಗೂ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ಗ್ರೂಮಿಂಗ್ ಬೇಕೇ ಬೇಕು. ನಿಮಗೆ ಮನೇಲಿ ಏನಾರು ಗ್ರೂಮಿಂಗ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಇನ್ ಕೇಸ್ ಇಲ್ಲಿ ಕರ್ಕೊಂಬಂದರೆ ಫಸ್ಟ್ ಟೈಮ್ ನಾವು ಗ್ರೂಮ್ ಮಾಡಿಕೊಡ್ತೀವಿ. ಫರ್ದರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ನಿಮಗೆ ವಿತ್ ಯಾವ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡಿದ್ದೀವಿ ಅದೇ ಗೈಡೆನ್ಸ್ ಮಾಡ್ತೀವಿ. ಅದೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ನಾವೇನು ಗ್ರೂಮ್ ಮಾಡಿಕೊಡ್ಬೇಕಾದ್ರೆ ಕ್ವಾಲಿಟಿ ಬರುತ್ತೆ, ಅದೇ ಕ್ವಾಲಿಟಿ ಕಂಡೀಷನ್ ಅದರಲ್ಲಿ ಬರುತ್ತೆ. ಗ್ರೂಮಿಂಗ್ ಬೆನಿಫಿಟ್ಸ್ ಅಂದರೆ ಇವಾಗ ಬೇಸಿಕ್ಕಾಗಿ ನಾವು ಹೆಂಗೆ ಹೈಜೀನ್ ಆಗಿರ್ತೀವಿ, ಸೊ ಅದೇ ಥರ ಡಾಗ್ಸ್ ನಾವು ಡೈಲಿ ಹೈಜೀನ್ ಮಾಡ್ತೀವಿ. ಅದು ವೀಕ್ಲಿ ಒನ್ಸ್ ಇಲ್ಲ ವೀಕ್ಲಿ ಟ್ವೈಸ್ ಮಾಡೋರು ಇರ್ತಾರೆ. ಬಾತಿಂಗ್ ಅಂದರೆ ಹೈಜೀನ್ ಆಗಿರುತ್ತೆ. ಮತ್ತು ಈ ಥರ ಲಾಂಗ್ ಕೋಟ್ ಇರೋ ಡಾಗ್ಸ್ಗೆ ಕಂಪಲ್ಸರಿ ಗ್ರೂಮಿಂಗ್ ನೀಡೆಡ್. ಮರಿಯಿಂದನೂ ಟೇಕ್ ಕೇರ್ ಮಾಡಬೇಕು ಇದನ್ನ. ಎವ್ರಿ 3 ಮಂತ್ಸ್ ಪಪ್ಪಿಯಿಂದ ಸ್ಟಾರ್ಟ್ ಮಾಡಿದ್ರೆ ನೀವು ಎವ್ರಿ 2 ವೀಕ್ಸಿಗೆ ಒಂದ್ಸತಿ ಇಲ್ಲ ವೀಕ್ಲಿ ಒನ್ಸು ಬಾತಿಂಗ್ ಮಾಡಿಸ್ಲೇಬೇಕು. ಗ್ರೂಮಿಂಗ್ ಮತ್ತು ಕೂಂಬಿಂಗ್ ಅಂತ ಬಂದಾಗ ಬೇಸಿಕ್ಕಾಗಿ ಡೈಲಿ ಮಾಡಲೇಬೇಕದು. ಇದು ಬಂದು ಡಾಗ್ ಬಾತಿಂಗ್ ಮಾಡಿಸೋದಕ್ಕೆ ಬಾಟ್ ಟಬ್ ಇದು, ಹಾಟ್ ವಾಟ್ರು ಕೋಲ್ಡ್ ವಾಟ್ರ್ ಎರಡು ಬರುತ್ತೆ ಬಾಟ್ ಟಬ್ಬಲ್ಲಿ. ಇದು ಬಂದು ಬಾಟ್ ಟಬ್ಬಿಂಗು ಬಾತಿಂಗಿಗೆ. ಮತ್ತು ನಿಮಗೇನಂದರೆ ಪ್ರಾಡಕ್ಟ್ಸ್ ಎಲ್ಲ ಈ ಥರ ಬರುತ್ತೆ ನೋಡಿ. ಇದು ಬಂದು ಹೈಡ್ರಾ ಅಂತ ಬರುತ್ತೆ ವೈಟ್ನಿಂಗ್ ಶ್ಯಾಂಪು, ಇದು ವೈಟ್ ಕೋಟ್ ಡಾಗ್ಸ್ಗೆಲ್ಲ ಇದು ಯೂಸ್ ಮಾಡ್ತೀವಿ. ಇದು ಬಂದು ಹೈಡ್ರಾದು ಕಂಡೀಷ್ನರ್. ಈ ಪ್ರಾಡಕ್ಟ್ಸ್ ನಾವೇನು ಯೂಸ್ ಮಾಡ್ತೀವಿ, ಈ ಪ್ರಾಡಕ್ಟ್ಸ್ ಯೂಸ್ ಮಾಡಿರೋದಕ್ಕೇ ಅಷ್ಟು ಸಿಲ್ಕಿ ಬಂದಿರೋದು ಡಾಗ್ದು ಕೋಟ್ ಮತ್ತು ಕಂಡೀಷನ್. ನಿಮ್ಗೆ ಅದರಲ್ಲೇ ನಾರ್ಮಲ್ ಶ್ಯಾಂಪೂಸ್ ಬರುತ್ತೆ, ಇದೆಲ್ಲ ನಾರ್ಮಲ್ ಶ್ಯಾಂಪೂಸು. ಇದೆಲ್ಲ ನಾರ್ಮಲ್ ಅಂದರೆ ನಿಮಗೆ ಕೋಟ್ ಕಂಡೀಷನ್ ಕಮ್ಮಿ ಇರುತ್ತಲ್ಲ. ಕೋಟ್ ಕಂಡೀಷನ್ ಅಂದರೆ ಲೆಂತ್ ಆಫ್ ದಿ ಹೇರ್ಸ್.
ನಿಮ್ಮ ನಾಯಿಗೆ ಉದ್ದ ಕೂದಲಿದ್ರೆ ಅದು ಲಾಂಗ್ ಕೋಟ್ ಆಗುತ್ತೆ, ಮೀಡಿಯಂ ಇದ್ದರೆ ಮೀಡಿಯಂ ಕೋಟು, ಶಾರ್ಟ್ ಇದ್ದರೆ ಶಾರ್ಟ್ ಕೋಟು. ಇದು ಬಂದು ಕಂಪ್ಲೀಟ್ ಲಾಂಗ್ ಕೋಟು. ಇದಕ್ಕೆ ನಾವು ಹೈಡ್ರಾ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೇ ಇಷ್ಟು ಸಿಲ್ಕಿಯಾಗಿ ಕೂದಲು ಬರೋದು, ಇಲ್ಲ ಅಂದರೆ ನಾಟ್ಸ್ ಮತ್ತು ಮ್ಯಾಟ್ಸ್ ಥರ ಆಗ್ಬಿಡುತ್ತೆ. ಡಿಫ್ರೆಂಟ್ ಸ್ಕಿನ್ಗೆ ಡಿಫ್ರೆಂಟ್ ಟೈಪ್. ಹೌದು 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 ಹೌದು, ಎಲ್ಲ ಸಿಗುತ್ತೆ. ಮತ್ತು ಇದೆಲ್ಲ ಬ್ಲೋ ಡ್ರೈಯರ್ಸ್, ಇದು ಹೇರ್ ಡ್ರೈಯಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದು ಹರ್ಕ್ಯುಲಸ್, ಇದು ಇದೊಂದು ಕಂಪನಿ, ಇದು ಬ್ಲೋ ಡ್ರೈಯಿಂಗು. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಸರ್ಸು, ಆಮೇಲೆ ನೇಲ್ ಕ್ಲಿಪ್ಪರ್ಸು, ಗ್ರೈನರ್ಸು, ಮತ್ತು ಹೇರ್ ಟ್ರಿಮ್ಮಿಂಗ್ ಮಿಷಿನ್ಸು. ಲೈಕ್ ಇವಾಗ ಇದೆಲ್ಲ ಗ್ರೂಮಿಂಗ್ ಎಲ್ಲ ಮಾಡುವಾಗ ಲೈಕ್ ಡಾಗ್ಸ್ಗೆ ಏನೋ ಹಿಂಸೆ ಆಗಂತೆ ಆಗಲ್ಲ? ಇಲ್ಲ ಏನಿಲ್ಲ ನೋಡಿ, ಆರಾಮಾಗಿದೆ ಅಲ್ಲ ಪೆಟ್. ಗ್ರೂಮ್ ಮಾಡಿದ್ರೆ ಅದಕ್ಕೂ ಚೆನ್ನಾಗಿ ಅನಿಸುತ್ತೆ. ನೀವು ಬೇಸಿಕ್ಕಾಗಿ ಏನಂದರೆ ಅದಕ್ಕೆ ಹಿಂಸೆ ಆಗಬಾರ್ದು ಅನ್ನೋ ಥರ ಇದ್ದರೆ ಮರಿಯಿಂದ ಟೇಕ್ ಕೇರ್ ಮಾಡೋದು ಒಳ್ಳೆಯದು. ಓಕೆ, ನೀವು ಸೆಮಿ ಅಡಲ್ಟ್ ತೊಗೊಂಬಂದು ಇವಾಗ ಡೈರೆಕ್ಟಾಗಿ ಕೂಮಿಂಗ್ ಮಾಡೋಕ್ಕೆ ಹೋದರೆ ಅದು ಬಿಡೋಲ್ಲ ನಿಮ್ಮನ್ನ, ಅಂದರೆ ನಿಮ್ಗೆ ಅದು ಗೊತ್ತಿದ್ರೆ ಬಿಡುತ್ತೆ. ಇವಾಗ ನಾವು ಕಂಪ್ಲೀಟ್ಲಿ ಗ್ರೂಮರೇ ಡಿಫ್ರೆಂಟ್, ನಾವು ಬೇರೆ ಕಡೆಯಿಂದ ಬಂದಿರುತ್ತೆ. ಸೊ ಅದನ್ನು ನಾವು ಗ್ರೂಮ್ ಮಾಡಬೇಕಾದ್ರೆ ಮಾಡಿಸ್ಕೊಳ್ಳಲ್ಲ. ಕೆಲವೊಂದು ಏನು ಮಾಡ್ತೀವಿ, ಅದು ಹೆಂಗಿದೆ ಟೆಂಪ್ರಮೆಂಟ್ ನೋಡ್ಕೊಂಡು ಅದನ್ನು ಮಾತಾಡಿಸ್ಕೊಂಡು ಮುಟ್ಟಿ ನಿಧಾನಕ್ಕೆ ಹಂಗೆ ಫ್ರೆಂಡ್ಲಿ ಥರ ಮಾಡ್ಕೊಟ್ಟು. ಅದಕ್ಕೇನಂದರೆ ಭಯ ಆಗಬಾರ್ದು ಫಸ್ಟ್ ಆಫ್ ಆಲ್. ಇವಾಗ ಗ್ರೂಮಿಂಗ್ ಅಂತ ಕರ್ಕೊಂಬಂದುಬಿಟ್ರೆ ತುಂಬ ನಾಯಿ ಪ್ಯಾನಿಕ್ ಆಗುತ್ತೆ. ಸೊ ಆ ಥರ ಪ್ಯಾನಿಕ್ ಆಗದೆ ಇರೋ ಥರ ಪೆಟ್ ಪೇರೆಂಟ್ಸು ನೋಡ್ಕೊಬೇಕು. ಮತ್ತು ನಾವೂ ಅಷ್ಟೇ ಫ್ರೆಂಡ್ಲಿಯಾಗಿ ಹ್ಯಾಂಡ್ಲ್ ಮಾಡಿಬಿಟ್ಟಿನೇ ಗ್ರೂಮಿಂಗ್ ಮಾಡೋದು. ಅದಕ್ಕೆ ಹಿಂಸೆ ಆಗ್ತಾಯಿದೆ ಅನ್ನೋ ಥರ ಇದ್ದರೆ ನಾವೇ ಗ್ರೂಮ್ ಅಂದರೆ ಪೇರೆಂಟ್ಸಿಗೆ ಹೇಳ್ಬಿಡ್ತೀವಿ, ಇಲ್ಲ ಅದು ಆಗ್ತಾಯಿಲ್ಲ ಗ್ರೂಮಿಂಗು ಅಂತ. ಸೊ ನಾನು ಬೇಸಿಕ್ಕಾಗಿ ಏನು ಹೇಳೋದು ಅಂದರೆ ಪೆಟ್ ಪೇರೆಂಟ್ಸಿಗೆಲ್ಲ ಇದು ಬಂದು ಆ್ಯಕ್ಚುಲಿ ಪೆಟ್ಟಿಗೆ ನಾವು ಗ್ರೂಮ್ ಮಾಡ್ತಾ ಇರೋದು. ಇವಾಗ ನಮಗೆ ಗ್ರೂಮ್ ಮಾಡಿದ್ರೆ ನೀವು ಹಿಂಗೆ ಕುತ್ಕೋ ಹಂಗೆ ಕುತ್ಕೋ ಅಂದರೆ ನಾವು ಸ್ಟೇಬಲಾಗಿ ಕುತ್ಕೊತೀವಿ. ಸೊ ಪೆಟ್ಸ್ಗೆ ಅದು ಅರ್ಥ ಆಗದೆ ಇರೋದ್ರಿಂದ ಈವನ್ ಪೆಟ್ ಪೇರೆಂಟ್ಸ್ಗೆ ಗೊತ್ತಾಗಬೇಕು ಗ್ರೂಮಿಂಗ್ ಅನ್ನೋದು ಕಷ್ಟ ಇರುತ್ತೆ. ಸೊ ಹೋದಾಗ ಅವರು ನಮ್ಗೆ ಎಜುಕೇಟ್ ಮಾಡಬೇಕು, ನಾವು ಅವ್ರಿಗೆ ಎಜುಕೇಟ್ ಮಾಡ್ತೀವಿ ಹೆಂಗೆ ಕಂಟಿನ್ಯೂ ಮಾಡಬೇಕು ಫರ್ದರ್ ಅಂತ. ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಗ್ರೂಮಿಂಗ್, ಅದನ್ನು ಫಾಲೋ ಮಾಡಿದ್ರೆ ಪೆಟ್ ಈಸಿ ಆಗಿಬಿಡುತ್ತೆ ಗ್ರೂಮಿಂಗ್. ಹೌದು, ಪೆಟ್ ಪೇರೆಂಟ್ಸು ಇರಬೇಕು. ಹೌದು, ಫಸ್ಟ್ ಟೈಮ್ ನಮ್ಮ ಹತ್ರ ಬಂದಾಗ ನಮ್ಗೆ ಒಂದ್ಸತಿ ಪೆಟ್ ನಮಗೆ ಫ್ರೆಂಡ್ಲಿಯಾಗಿ ಅದು ನಮ್ಮ ಐಡೆಂಟಿಫೈ ಮಾಡಿ ನಾವು ಅದನ್ನು ಐಡೆಂಟಿಫೈ ಮಾಡಿದಾಗ ಏನು ತೊಂದರೆ ಇಲ್ಲ. ಅವ್ರು ಬಿಟ್ಟೋದ್ರೂ ನಾವು ಗ್ರೂಮ್ ಮಾಡಿ ಇಟ್ಕೊಂಡಿರ್ತೀವಿ, ಆಮೇಲೆ ಬಂದು ಕಲೆಕ್ಟ್ ಮಾಡ್ಬೋದು. ಸೊ ಅಗ್ರೆಸಿವ್ ಇರೋ ಬ್ರೀಡ್ಸಿಗೆಲ್ಲ ಪೆಟ್ಸೂ ಪೇರೆಂಟ್ಸೂ ಜೊತೇಲಿ ಇರಬೇಕು, ಪೆಟ್ಸ್ ಜೊತೇಲಿ. ಟೇಕ್ ಕೇರ್ ಮಾಡ್ತೀವಿ, ಆರಾಮಾಗಿರುತ್ತೆ, ಏನು ತೊಂದರೆ ಇಲ್ದಿರಾ. ನಮ್ಗೆ ಅಡ್ಜಸ್ಟ್ ಆಗಿರೋದು ನಾವೇ ಅವ್ರಿಗೆ ಹೋಗೋ ಕೇಳ್ತೀವಿ ಪೆಟ್ ಪೇರೆಂಟ್ಸ್ಗೆ. ಅಡ್ಜಸ್ಟ್ ಆಗದೆ ಇರೋ ಅಂಥದ್ದು ನಾವು ನೋಡಿ ಅವ್ರಿಗೆ ಇಲ್ಲೇ ಉಳಿಸ್ಕೊಂಡು ವೇಟ್ ಮಾಡೋಕ್ಕೆ ಹೇಳ್ತೀವಿ. ಏನಾರ ನೀಡೆಡ್ ಇದ್ರೆ ಅವ್ರನ್ನ ಒಳಗಡೆ ಕರೆಸ್ಕೊಂಡು ಅವ್ರ ಡಾಗ್ನ ಹ್ಯಾಂಡಲ್ ಮಾಡೋಕೆ ಅವ್ರಿಗೂ ಹೇಳ್ತೀವಿ. ಇದಾಗಿದೆ, ಒಂದು 5 ಇಯರ್ಸ್ ಆಗಿದೆ ಸ್ಟಾರ್ಟ್ ಮಾಡಿ. ಪೆಟ್ ಗ್ರೂಮಿಂಗ್ ಇವಾಗ ಪೆಟ್ ಅಂತ ಕಂಪ್ಲೀಟಾಗಿ ನಾವು ಇವಾಗ ಪೆಟ್ ಲೈವ್ ಅನಿಮಲ್ಸಿಂದ ಪೆಟ್ ಫುಡ್ಡು, ಆಕ್ಸೆಸರೀಸು, ಏನೇನು ನೀಡೆಡ್ ಇದೆ ಅದೆಲ್ಲ ಮಾಡಿದ್ಮೇಲೆ ಇದು ಒಂದು ಬಿಟ್ಬಿಟ್ರೆ ಇದಾಗ್ಬಿಡುತ್ತೆ. ಸೊ ಅದಕ್ಕೆ ಏನು ಮಾಡಿದ್ವಿ, ನಾವು ಗ್ರೂಮಿಂಗೂ ಜೊತೆಗೇ ಇಂಪ್ರೂವೈಸ್ ಮಾಡ್ಕೊಂಡ್ವಿ. ಸೊ ಪೆಟ್ ಗ್ರೂಮಿಂಗ್ ಹೆಂಗೆ ಮಾಡಬೇಕು, ಏನೇನು ಬರುತ್ತೆ ಗ್ರೂಮಿಂಗ್ಸಲ್ಲಿ ಅದೆಲ್ಲ ನೋಡಿ ಜೊತೆಗೇ ಫುಲ್ ಕಂಪ್ಲೀಟಾಗಿ ಫಾಲೋ ಅಪ್ ಆಗಿದೆ. ಫುಲ್ ಪ್ಯಾಕೇಜ್ ನಿಮಗೆ ವೆಟರ್ನರಿಯಿಂದ ಹಿಡ್ದು ಗ್ರೂಮಿಂಗಿಂದ ಹಿಡ್ದು ಆಕ್ಸೆಸರೀಸಿಂದ ಹಿಡ್ದು ಲೈವ್ ಪೆಟ್ಸು ಕಂಪ್ಲೀಟ್ ಎಲ್ಲ ಒನ್ ಸ್ಟಾಪಲ್ಲಿ ಸಿಗುತ್ತೆ. ಓಕೆ, ಅಂದರೆ ಲೈಕ್ ಅದೊಂದು ಏನು ಹೊಸ ಆ್ಯಕ್ಚುಲಿ ತಿಂಗಿದು ಗ್ರೂಮಿಂಗ್ ಅನ್ನೋದು ಮಾರ್ಕೆಟಿಗೆ ಬಂದಿರೋದು ಪೆಟ್ ಗ್ರೂಮಿಂಗ್ ಅನ್ನೋದು. ಸೊ ಹೆಂಗಿದೆ ಇದು ಅಂದರೆ ಬಿಫೋರಿಂದ ಗ್ರೂಮಿಂಗ್ ಮಾಡ್ತಾ ಇದ್ವಿ ನಾವು, ಹೊಸದು ಅಂತ ಅನಿಸಿದ್ದು ಯಾವಾಗ ಅಂದರೆ ರೀಸೆಂಟ್ ಟೈಮ್ಸ್ ಅಂದರೆ ಒಂದು 3 ಇಯರ್ಸಿಂದ ಈ ಲಾಂಗ್ ಕೋಟ್ ಶಿಟ್ ಜೂಸ್ ಅನ್ನೋದು ಯಾವಾಗ ಪಾಪ್ಯುಲಾರಿಟಿ ಜಾಸ್ತಿ ಆಗಿ ಪಾಪ್ಯುಲೇಷನ್ ಜಾಸ್ತಿ ಆಯಿತು ಬ್ಯಾಂಗ್ಳೂರು ಇಲ್ಲ ಕರ್ನಾಟಕದಲ್ಲಿ, ಆವಾಗಿಂದ ಗ್ರೂಮಿಂಗ್ ಅನ್ನೋ ಕಾನ್ಸೆಪ್ಟ್ ಒಂಚೂರು ಔಟ್ಪುಟ್ ಚೆನ್ನಾಗಿ ಬಂದಿದೆ. ಸೊ ನಾವು ಗ್ರೂಮರ್ಸಿಗೆಲ್ಲ ಏನಂದರೆ ಒಂದು ಪೆಟ್ ಅಂದರೆ ನಮ್ಮ ಓನ್ ಪೆಟ್ನ ಗ್ರೂಮ್ ಮಾಡಿಸಿ ಫಸ್ಟು ಹೆಂಗೆ ಆಗುತ್ತೆ ಏನು ಅಂತ ನೋಡ್ಕೊಂಡು ಅದ್ರ ಮೇಲೆ ಬ್ರೀಡ್ ವೈಸಲ್ಲಿ ನಾವು ಕಸ್ಟಮರ್ಸ್ದು ಮತ್ತು ಕ್ಲೈಂಟ್ಸ್ದು ತೊಗೊತೀವಿ ಗ್ರೂಮಿಂಗ್. ಹಾಂ, ಖಂಡಿತ ಮಾಡ್ತಾಯಿದ್ದಾರೆ ಡೈಲಿ. ನಮಗೆ ಕಮ್ಮಿ ಅಂದ್ರೂ ಒಂದು 4-5 ಗ್ರೂಮಿಂಗ್ಸ್ ಇರುತ್ತೆ. ಒನ್ ಡೇ ಬಿಫೋರಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟು ಗ್ರೂಮಿಂಗ್ ಸೆಷನ್ಸ್ ಇರುತ್ತೆ. ಸೊ ಒನ್ ಡೇ ಬಿಫೋರ್ ನೀವು ಕಾಲ್ ಮಾಡಿದ್ರೆ ನಾವು ನೆಕ್ಸ್ಟ್ ಡೇಗೆ ನಿಮಗೆ ಅಂದರೆ ನಿಮಗೆ ತೊಂದರೆ ಆಗಬಾರ್ದು, ಪೆಟ್ಟಿಗೂ ತೊಂದರೆ ಆಗಬಾರ್ದು, ಪೆಟ್ ಪೇರೆಂಟ್ಸ್ಗೂ ತೊಂದರೆ ಆಗದೆ ಇರೋಂಗೆ ಅಪಾಯಿಂಟ್ಮೆಂಟ್ ಬೇಸಿಸ್ ಮೇಲೆ ತೊಗೊಂಡು ಕರೆಸ್ಕೊಂಡು ವಿತಿನ್ ನಾವೇನು ಪ್ರಾಮಿಸ್ ಮಾಡಿರ್ತೀವಿ 1 hour, 1.5 hour ಟೈಮಲ್ಲಿ ಮುಗಿಸಿ ಕೊಟ್ಟು ಕಳಿಸ್ತೀವಿ. ಸರ್, ರೇಟ್ಸು ಡಿಪೆಂಡ್ ಆಗುತ್ತೆ, ಯಾಕಂದರೆ ಎಲ್ಲ ರೀಸನಬಲ್ ಪ್ರೈಸಸ್ ಇರುತ್ತೆ. ಬಟ್ ಇದೇ ರೇಟು ಅಂತ ಪ್ರಿಫರಬಲಿ ಇರೋದಿಲ್ಲ. ನಿಮಗೆ ಗ್ರೂಮಿಂಗ್ ಬಂದು 500 ಇಂದ 5,000 ತನಕ ಇರುತ್ತೆ. ಬೇಸಿಕ್ ನೇಲ್ ಕ್ಲಿಪ್ಪಿಂಗು, ಇಯರ್ ಕ್ಲೀನಿಂಗು, ಬೇಸಿಕ್ ಏನೇನು ಇರುತ್ತೆ ಅದು 500 ಮುಗಿಯುತ್ತೆ. ನಿಮ್ಗೆ ಅಡಿಷ್ನಲ್ ಏನಾರು ಬೇಕಂದರೆ ಡಿ ಶೆಡ್ಡಿಂಗ್ ಮಾಡ್ತೀವಿ, ಡಿ ಮ್ಯಾಟಿಂಗ್ ಮಾಡ್ತೀವಿ, ಆಮೇಲೆ ನಿಮಗೆ ವಾಶು ಡ್ರೈ ಸಪ್ರೇಟ್ ಬರುತ್ತೆ, ನೇಲ್ ಕ್ಲಿಪ್ಪಿಂಗ್, ಇಯರ್ ಕ್ಲೀನಿಂಗ್ ಬರುತ್ತೆ, ಡೆಂಟಲ್ ಬರುತ್ತೆ, ಹೈಜೀನ್ ಕ್ಲೀನಿಂಗ್ ಬರುತ್ತೆ,
ಮತ್ತು ಈ ಥರ ಲಾಂಗ್ ಕೋಟ್ ಶಿಟ್ ಜ್ಯೂಸ್ ಎಲ್ಲ ಏನಾಗುತ್ತೆ ಯೂಶ್ವಲಿ ಅಂದರೆ ಶಿಟ್ ಎಲ್ಲ ಮಾಡಿದಾಗ ಬ್ಯಾಕ್ ಪೋರ್ಷನ್ ಫುಲ್ ಗಲೀಜಾಗುತ್ತೆ. ಸೊ ಅದಕ್ಕೆಲ್ಲ ಗ್ರೂಮಿಂಗ್ದೆಲ್ಲ ಮಾಡಿ ನಾವು ಗಲೀಜಾಗದೇ ಇರೋ ಥರ ಇದು ಮಾಡಿಕೊಡ್ತೀವಿ. ಮತ್ತು ಫೇಸಸ್ಸಲ್ಲೆಲ್ಲ ಡಿಸೈನ್ ಬರುತ್ತೆ, ಮತ್ತು ಪೆಟ್ ಕಲರಿಂಗ್ ಬರುತ್ತೆ, ಕಂಡೀಷ್ನರಿಂಗ್ ಬರುತ್ತೆ. ಸೊ ಅದೆಲ್ಲ ಹೇರ್ ಕಲರಿಂಗು ಬರುತ್ತೆ ಪೆಟ್ಟಿಗೆ, ಅದು ಕೂಡ ಮಾಡಿಕೊಡ್ತೀವಿ. ಸೇಮ್ ಸೇಮ್ ಬೇಸಿಕ್ ಅಂದರೆ ಹೌದು ಹೌದು ಹೇರ್ ಕಲರ್ ಹೌದು ಸ್ಟ್ರೈಟ್ನಿಂಗ್ ಆ ಥರ ನಾವೇನೇನು ಹ್ಯೂಮನ್ಗೆ ಇದು ಮಾಡ್ತೀವಿ ಅದೇ ಥರನೇ ಕಂಪ್ಲೀಟ್ ಸಿಮಿಲಾರಿಟಿ ಡಾಗ್ಸಲ್ಲೂ ಬರುತ್ತೆ. ಡಾಗ್ಸನ್ನು ಗ್ರೂಮ್ ಮಾಡ್ತೀವಿ, ಕ್ಯಾಟ್ಸನ್ನು ಗ್ರೂಮ್ ಮಾಡ್ಕೊಡ್ತೀವಿ, ಸರಿ. ನನ್ನ ಲಾಸ್ಟ್ ಕ್ವಶನ್ ಏನಿಲ್ಲ, ಕೆಲವರು ಬಿಡಸ್ ಇರ್ತಾರೆ ಲೈಕ್ ಸಾಕಿರೋರು, ಅವ್ರಿಗೆ ಅವ್ರ ಪೆಟ್ಟು ಬರೀ ಈ ಬ್ರ್ಯಾಂಡ್ ಮಾತ್ರ ಸುತ್ತಾಗುತ್ತೆ, ಈ ಇದು ಕಂಡೀಷನ್ ಮಾತ್ರ ಹಾಕ್ಬೇಕು. ಸೊ ಅವಾಗ ಅದು ಫೆಸಿಲಿಟಿ ಬಂದಿರುತ್ತೆ ಮಾತ್ರ ನಂಗೆ ಬೇಕು ಅಂದರೆ ಆ ಕಂಡೀಷನ್ ಮಾಡ್ಕೊಡ್ತೀರಾ? ಹೌದು, ಇದು ಬಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದರೆ ಇವಾಗ ಎಲ್ಲ ಡಾಗ್ಸ್ಗೂ ಪೆಟ್ ಪೇರೆಂಟ್ಸು ಒಂದೊಂದು ಬ್ರ್ಯಾಂಡಲ್ಲಿ ಸೆಟ್ ಮಾಡಿರ್ತಾರೆ. ಸೊ ಇವಾಗ ಯೂಸ್ ಟು ಇಟ್ ಆಗ್ಬಿಟ್ಟಿರುತ್ತೆ. ಸೊ ಇವಾಗ ನನಗೆ ಪರ್ಟಿಕ್ಯುಲರಾಗಿ ಇದೇ ಬ್ರ್ಯಾಂಡಲ್ಲಿ ಶ್ಯಾಂಪು ಬೇಕು, ಇಲ್ಲ ಕಂಡೀಷ್ನರ್ ಇದೇ ಪರ್ಟಿಕ್ಯುಲರ್ ಬ್ರ್ಯಾಂಡಲ್ಲಿ ಯೂಸ್ ಮಾಡಿ ಅದು ಕೂಡ ಮಾಡ್ಕೊಡ್ತೀವಿ. ಎಲ್ಲ ಪ್ರಾಡಕ್ಟ್ಸ್ ಅವೈಲಬಲ್ ಇರುತ್ತೆ. ಮತ್ತು ಮೋರ್ ಆಫನ್ ಇನ್ನೊಂದು ಏನು ಬರುತ್ತೆ ಅಂದರೆ ಪೆಟ್ ಪೇರೆಂಟ್ಸ್ ಯೂಶ್ವಲಿ ಶ್ಯಾಂಪು ತೊಗೊಂಬಂದ್ಬಿಡ್ತಾರೆ ಅವ್ರ ಜೊತೆಯಲ್ಲಿ. ಸೊ ಯಾವುದನ್ನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಸ್ಕಿನ್ ಕಂಡೀಷನ್ ನೋಡಿ ಇದೇ ಶ್ಯಾಂಪು ಯೂಸ್ ಮಾಡಿ ಅಂತ. ಸೊ ಆ ಥರ ಇದ್ದಾಗ್ಲೂ ನಾವೇನು ಮಾಡ್ತೀವಿ, ಅವ್ರು ತೊಗೊಂಡ್ಬಂದಿರೋ ಶ್ಯಾಂಪುಲೂ ಗ್ರೂಮ್ ಮಾಡಿಕೊಡ್ತೀವಿ. ನಾವು ಶ್ಯಾಂಪುಗೆ ಏನು ಚಾರ್ಜಸ್ ಮಾಡ್ತೀವಿ ಅದು ಲೆಸ್ ಮಾಡಿ ಗ್ರೂಮಿಂಗ್ ಮಿಕ್ಕಿದೇನಿರುತ್ತೆ ಅದನ್ನು ಚಾರ್ಜ್ ಮಾಡಿ ಕೊಡ್ತೀವಿ. ಇಲ್ಲ ಆ ಥರ ಏನಿಲ್ಲ, ಯಾಕಂದರೆ ಒಂದೊಂದು ಸ್ಕಿನ್ ಕಂಡೀಷನ್ಗೆ ಒಂದೊಂದು ಥರ ಇರುತ್ತಲ್ಲ. ಸೊ ನಾವು ಅದಕ್ಕೂ ನಾವೂ ಇದು ಮಾಡಿಕೊಡ್ಬೇಕಾಗುತ್ತೆ. ಪೆಟ್ ಪೇರೆಂಟ್ಸ್ಗೂ ಫ್ರೆಂಡ್ಲಿ ಇರುತ್ತೆ, ಅವ್ರು ಏನು ಸರ್ವಿಸ್ ಕೇಳ್ತಾರೆ, ಯಾವ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಯೂಸ್ ಮಾಡಿ ಅಂತಾರೆ ಅದನ್ನೇ ಯೂಸ್ ಮಾಡಿ ಆ ಸರ್ವಿಸ್ ಅವ್ರಿಗೆ ಸ್ಯಾಟಿಸ್ಫೈ ಆಗೋ ಥರ ಮಾಡಿಕೊಡ್ತೀವಿ. ಹೌದು, ಕಂಪ್ಲೀಟ್ ಏನಿಲ್ಲ, ಆ ಥರ ಎಲ್ಲ ಏನಿಲ್ಲ ಸರ್. ಹೌದು, ಪೆಟ್ ಪೇರೆಂಟ್ಸ್ಗೆ ಹೆಂಗೆ ಬೇಕೋ ಹಂಗೆ ಇದು ಮಾಡಿಕೊಡ್ತೀವಿ, ಮತ್ತು ಪೆಟ್ಸ್ಗೂ ಅದು ಯೂಸ್ ಆಗಬೇಕು ಆ ಥರ ಮಾಡಿ ಮುಗಿಸ್ಕೊಡ್ತೀವಿ. ಕಂಪ್ಲೀಟ್ ಪ್ಯಾಕೇಜ್ ಇದೆ. ಹೌದು. ಟೈಮಿಂಗ್ಸ್ ಏನು, ಮತ್ತೆ ವೀಕಲ್ಲಿ ಎಲ್ಲ ವೀಕ್ ಎಲ್ಲ ಡೇಸ್ ಇರುತ್ತಾ ಅಥವಾ ಬರೀ ಕೆಲವು ಡೇಸ್ಗಳು ಮಾಡ್ತಾನಾ? ನಮ್ದು ಬಂದು ಟೈಮಿಂಗ್ಸ್ ಹೆಂಗೆ ಅಂದರೆ ಶಾಪ್ ಎಲ್ಲ 9:00 ಓಪನ್ ಇರುತ್ತೆ. ಗ್ರೂಮಿಂಗ್ ಸೆಷನ್ಸ್ ಬಂದು ನಾವು 11:00 ಮೇಲ್ ತೊಗೊತೀವಿ. ಸೊ 11 to 7:30, 8:00 ತನಕ ಗ್ರೂಮಿಂಗ್ ಇರುತ್ತೆ. ಮತ್ತು ಆಲ್ ವೀಕ್ ಡೇಸಲ್ಲೂ ವರ್ಕಿಂಗ್ ಇದ್ದೀವಿ ನಾವು. ಸ್ಯಾಟರ್ಡೆ ಸಂಡೇ ಯಾವುದು ಹಾಲಿಡೇಸ್ ಇಲ್ಲ, ಆಲ್ ವರ್ಕಿಂಗ್ ಡೇಸಲ್ಲೂ ಓಪನ್ ಇರುತ್ತೆ. ಯಾವಾಗ ಬೇಕಾದ್ರೂ ಬರ್ಬೋದು. 11 to 8:00 ಗ್ರೂಮಿಂಗ್ ಇರುತ್ತೆ. ಅದು ಡಿಪೆಂಡ್ಸ್ ಅಪಾನ್ ಬುಕಿಂಗ್, ಅಂದರೆ ಬಿಫೋರ್ ಇರುತ್ತಲ್ಲ. ಸೊ ನಾವು ಬಿಫೋರ್ ಒನ್ ಡೇ ಬಿಫೋರ್ ಅಪಾಯಿಂಟ್ಮೆಂಟ್ ತೊಗೊಳೋದ್ರಿಂದ ನಮಗೇನು ತೊಂದರೆ ಆಗೋದಿಲ್ಲ. ನೆಕ್ಸ್ಟ್ ಡೇದು ಏನಿದೆ ಅದು ನನಗೆ ಹಿಂದಿನ ದಿನನೇ ಗೊತ್ತಾಗುತ್ತೆ. ಸೊ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಹಾಂ, ಆ ಥರ ಏನಿಲ್ಲ, ಹಾಂ ಆ ಥರ ಇರುತ್ತೆ. ಸೊ ಅಂದರೆ ಟೋಟಲಿ ಇವಾಗ ಅಂದರೆ ಪ್ರತಿಯೊಂದಕ್ಕೂ ನಿಮ್ಮ ಹತ್ರ ಅವೈಲೇಬಿಲಿಟಿ ಇದೆ. ಇವಾಗ ನಾವು ಲಾಸ್ಟ್ ವೀಡಿಯೋ ನೋಡಿದ್ವಿ ನಿಮ್ಮದು ಪೆಟ್ ಆಕ್ಸೆಸರೀಸ್ ಇತ್ತು, ಪೆಟ್ ಸೇಲ್ ಮಾಡ್ತೀರಾ ಹೇಳಿದ್ರು, ಬ್ರೀಡಿಂಗ್ ಮಾಡ್ತೀರಾ ಅಂತ ಹೇಳಿದ್ರು. ಸೊ ಇವಾಗ ಗ್ರೂಮಿಂಗು, ಸೊ ಅಂದರೆ A to Z ಆಕ್ಸೆಸರೀಸಿಂದ ಹಿಡಿದು ಸೇಲಿಂದ ಹಿಡಿದು ಗ್ರೂಮಿಂಗ್ವರೆಗೂ A to Z ಸೇವೆ ಕೊಡ್ತೀರಿ ನೀವು? ಹೌದು, ಕಂಪ್ಲೀಟ್ ಒನ್ ಸ್ಟಾಪ್ ಫಾರ್ ಆಲ್ ದಿ ಪೆಟ್ ನೀಡ್ಸ್ ಅಂದೇ ವೆಟರ್ನರಿ ಕ್ಲಿನಿಕ್ಕಿಂದ ಹಿಡಿದು ಗ್ರೂಮಿಂಗಿಂದ ಹಿಡಿದು ಆಕ್ಸೆಸರೀಸ್ ಎಲ್ಲ ಕಂಪ್ಲೀಟ್ ಬರುತ್ತೆ ನಿಮ್ಗೆ. ಏನೇ ಇದ್ರೂ ಒನ್ ಸ್ಟಾಪಲ್ಲಿ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಸೊ ನೋಡೋಣ ವೀಕ್ಷಕರೇ, ನಾನು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು ಇವಾಗ. ಎವ್ರಿ ಸಿಂಗಲ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ಪೆಟ್ ಪ್ರಾಬ್ಲಮ್ಸ್, ಆಲ್ ಯುವರ್ ಪೆಟ್ ಸರ್ವಿಸಸ್ ಆಲ್ಸೋ. ಸೊ ನಿಮಗೆ ನಾನು ಲಾಸ್ಟ್ ವೇಳೆ ತೋರಿಸ್ದಂಗೆ ಈ ಶಾಪ್ ಅವರು ನಿಮಗೆ ಎಲ್ಲ ಪೆಟ್ ಆಕ್ಸೆಸರೀಸ್ ಕೊಡ್ತಾರೆ, ಪೆಟ್ ಸೇಲ್ಸ್ ಮಾಡ್ತಾರೆ, ಪೆಟ್ ಬ್ರೀಡಿಂಗ್ ಮಾಡ್ತಾರೆ. ಹಾಗೆ ಇದು ಹೊಸ ಸೊಲ್ಯೂಷನ್ ಮಾರ್ಕೆಟ್ಗೆ, ಏನು ಪೆಟ್ ಗ್ರೂಮಿಂಗ್ ಅಂತ. ಸೊ ಅದು ಸಹ ಮಾಡ್ಕೊಡ್ತಾರೆ. ಸೊ ಬನ್ನಿ, ಒಂದು ಡೇ ಮುಂಚೆ ಅಪಾಯಿಂಟ್ಮೆಂಟ್ ತೊಗೊಬೇಕು ಅಂತ ಹೇಳಿದರೆ. ಸೊ ನಂಬರ್ ನಾನು ಟ್ಯಾಗ್ ಮಾಡಿರ್ತೀನಿ ಕೆಳಗಡೆ, ನಮ್ಮ ಕಿಶೋರ್ ಟ್ಯಾಗ್ ಮಾಡಿರ್ತೀನಿ ಕೆಳಗಡೆ ವೀಡಿಯೋಲಿ. ಅದಕ್ಕೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಬಂದು ಗ್ರೂಮ್ ಮಾಡಿಸ್ಕೊಳ್ಳಿ. ಒಂದ್ಸಲ ಬಂದು ಪೆಟ್ ಶಾಪ್ನ ವಿಸಿಟ್ ಮಾಡಿ. ಲೊಕೇಶನ್ ಗೊತ್ತಲ್ಲ, ಮಹಾಲಕ್ಷ್ಮಿ ಬಿಟ್ಟು, ನಮ್ಮ ಮಹಾಲಕ್ಷ್ಮಿ ಬಿಟ್ಟು ಹತ್ರ ಇರೋ ಪೆಟ್ ಶಾಪು. ಸೊ ಬಂದು ವಿಸಿಟ್ ಮಾಡಿ, ಬೈ ಮಾಡಿ, ಇಷ್ಟ ಆದರೆ ಗ್ರೂಮ್ ಮಾಡಿಸ್ಕೊಳ್ಳಿ. ನಿಮಗೆ ಎಲ್ಲ A to Z ಸರ್ವಿಸಸ್ಸು ಈ ಶಾಪ್ ನಿಮಗೆ ಕೊಡ್ತಾರೆ. ಸೊ ಇದು ನನ್ನ ಕಂಟೆಂಟ್. ಆ್ಯಂಡ್ ಒಂದು ಸಣ್ಣ ನಾನು ಮರ್ತುಬಿಟ್ಟೆ, ನನ್ನ ಇಂಟ್ರಡಕ್ಷನ್ ಕೊಡೋದು. ಸೊ ನಾನು ಕಿಶೋರ್ ಬೆಸ್ಟ್ ಫ್ರೆಂಡು, ಅವ್ನು ಕಾಲೇಜ್ ಫ್ರೆಂಡು. ಹೊಸದಾಗಿ ಏನೋ ಟ್ರೈ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಬಂದು ನಿಂತ್ಕೊಂಡು ನಿಮ್ಮ ಕಣ್ಣು ಮುಂದೆ. ಯಾರು ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆ್ಯಂಡ್ ದಯವಿಟ್ಟು ನಮ್ಮ ಕಿಶೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಬೆಲ್ ಐಕಾನ್ ಮಾತ್ರ ಓದೋದು ಮರಿಬೇಡಿ. ಥ್ಯಾಂಕ್ ಯು.